ಯೇಸು ಚಾಣಕ್ಯರಿದ್ದಾರೆ ಅಂತ ಈ ಕೃಷಿಯಲ್ಲಿ. ಅದರಲ್ಲಿ ಈಗ ಸಮಾನವಾಗಿ ಬಳಸ್ತಾರೆ ಅಂತ ಡ್ರೋನ್ ಟೆಕ್ನಾಲಜಿ ಆಗ್ಬೋದು, ಹೈಡ್ರೋಪೋನಿಕ್ಸ್ ಆಗ್ಬೋದು. ಈ ಪ್ರಾಮುಖ್ಯತೆಯನ್ನು ನಾವು ತಗೊಂಡು ನಮ್ಮ ಮಕ್ಕಳನ್ನ, ಕೃಷಿ ಅನ್ನೋದು ಬರೀ ಕ್ಲಾಸ್ ರೂಮ್ ಟೀಚಿಂಗ್ ಅಲ್ಲ, ಕ್ಲಾಸ್ ರೂಮ್ ಇಂದ ಲ್ಯಾಬು, ಲ್ಯಾಬ್ ಇಂದ ಲ್ಯಾಂಡ್ ಅನ್ನೋದು ಒಂದು ಮುಖ್ಯ ಉದ್ದೇಶ. ಸೊ 8ನೇ ಸೆಮಿಸ್ಟರ್ ಲಾಸ್ಟ್ ಸೆಮಿಸ್ಟ್ರಲ್ಲಿ ಅವರು ಏನು ಓದಿರ್ತಾರೋ ಫಸ್ಟ್ ಸೆಮಿಸ್ಟ್ರಿಂದ ಆರು ಸೆಮಿಸ್ಟ್ರ್ ಅದನ್ನು ಅವರು ರಿಯಲ್ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಒಂದು ವರ್ಷ ರಾವೆ ಅಂತೇಳಿ ಒಂದು ಆರ್ತ್ ಸೆವೆನ್ ಸೆಮಿಸ್ಟ್ರು, 8ನೇ ಸೆಮಿಸ್ಟ್ರಲ್ಲಿ ಇಂಟರ್ನ್ಶಿಪ್ ಅನ್ನೋ ಒಂದು ಪ್ರೋಗ್ರಾಮ್ ಇರುತ್ತೆ. ಆ ಇಂಟರ್ನ್ಶಿಪ್ ಅನ್ನೋ ಪ್ರೋಗ್ರಾಮಲ್ಲಿ ನಾವು ಡಿಫ್ರೆಂಟ್ ಆರ್ಗನೈಸೇಷನ್, ಇಟ್ ಮೇ ಬಿ ಆಫ್ ಹೈಡ್ರೋಫೋನಿಕ್ ಇರ್ಬೋದು, ಅಕ್ವಾಫೋನಿಕ್ ಇರ್ಬೋದು, ಪೆಸ್ಟಿಸೈಡ್ಸ್ ಕಂಪ್ನಿ, ಫರ್ಟಿಲೈಸರ್ ಕಂಪ್ನಿ, ಆರ್ಗಾನಿಕ್ ಫಾರ್ಮಿಂಗ್ ಇರ್ಬೋದು, ನರ್ಸರಿ, ಇಂಥ ಕಂಪ್ನಿಗಳಲ್ಲೂ ನಾವೊಂದು ಎಮ್ ಒ ಯು ಮಾಡಿಕೊಂಡು ನಮ್ಮ ಮಕ್ಕಳನ್ನ ಇಂಟರ್ನ್ಶಿಪ್ಗೋಸ್ಕರ ಆರು ತಿಂಗಳಲ್ಲಿ ಕಳಿಸಿ ಅವರು ಅದರಲ್ಲಿ ರಿಯಲ್ ಎಕ್ಸ್ಪೀರಿಯನ್ಸ್ ಟ್ರೈನಿಂಗ್ ತೊಗೊಂಡ್ಮೇಲೆ, ಪ್ರಾಕ್ಟಿಕಲ್ ಟ್ರೈನಿಂಗ್ ತೊಗೊಳ್ತಾರೆ, ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ತೊಗೊಂಡ್ಮೇಲೆ ಆ ಡ್ಯೂರಿಂಗ್ ದೇರ್ ಇಂಟರ್ನ್ಶಿಪ್ ಪ್ರೋಗ್ರಾಮಲ್ಲಿ ಸ್ಟೈಫಂಡ್ ಸಮೇತನೂ ಕೊಡ್ತಾ ಇರೋದು ನಮಗೆ ಹೆಮ್ಮೆ ವಿಷಯ ನಿಮಗೆ ತಿಳಿಸ್ಬೇಕು ಅಂತಾರೆ. ಲಾಸ್ಟ್ ಇಯರು 17,500 ರೂಪಾಯಿ ತಿಂಗಳಿಗೆ ಸ್ಟೈಫಂಡ್ ಕೊಟ್ಟಿದ್ದಾರೆ ನಮ್ಮ ಹುಡುಗರಿಗೂ. ಈ ಟ್ರೈನಿಂಗ್ ತೊಗೊಂಡ ನಂತರ ಅವರು ಮೋಸ್ಟ್ ಆಫ್ ಅವರ್ ಸ್ಟೂಡೆಂಟ್ಸ್ ಬಿಕೇಮ್ ಸೆಲ್ಫ್ ಎಂಟರ್ಪ್ರಿನರ್, ಮತ್ತೆ ಒಳ್ಳೊಳ್ಳೆ ಉದ್ಯೋಗದಲ್ಲಿ ಈ ದಿನ ಇದ್ದಾರೆ ಅನ್ನೋದೇ. ಇಲ್ಲಿ ನಾನು ಸಂಪೂರ್ಣ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿಕಲ್ಚರ್ ಟೆಕ್ನಾಲಜಿಲಿ ಡೀನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಸಂಸ್ಥೆ ಡಾಕ್ಟರ್ BSM ನಾಯ್ಡು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಾದ ಮೇಡಮ್ ಸಂಪೂರ್ಣ ಅವ್ರ ಕಡೆಯಿಂದ ಜರುಗ್ತಾ ಇದೆ. ಈ ಸಂಸ್ಥೆ ಮದ್ದೂರ್ ಹತ್ರ ತಾಲೂಕಿನ KB ದೊಡ್ಡಿ ಗ್ರಾಮದಲ್ಲಿ ಕೆಲಸ ಮಾಡ್ತಾ ಇದೆ. ಇದು ನಮ್ಮದು ಮೈಸೂರು ಸಿ ಕಡೆಯಿಂದ ರೆಕಗ್ನೈಸ್ ಆಗಿದೆ. ಮೂಲತಃ ಸಾಕಷ್ಟು ಪ್ರಮಾಣದಲ್ಲಿ ನಮ್ಮ ಭಾರತದಲ್ಲಿ ಕೃಷಿ ವಿದ್ಯಾರ್ಥಿಗಳು ಕಡಿಮೆ ಆಗ್ತಾ ಇದ್ದಾರೆ. ಆದ್ರಿಂದನೇ ಈ ಕಾಲೇಜು 2016 ಶುರು ಮಾಡಿದ್ರು, ಮೈಸೂರು ಮಾನ್ಯತೆ ಪಡೆದು 2016 ಶುರುವಾಗಿದ್ದು 5 ವರ್ಷ ಆದ್ಮೇಲೆ ನಾವು ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅನ್ನೋದು ನಮಗೆ ಬಹಳ ಮುಖ್ಯ, ಅದರ ಮಾನ್ಯತೆ ಪಡೆಯೋದು ಬಹಳ ಮುಖ್ಯ. ಆದ್ರಿಂದ ನಾವೇನ್ ಮಾಡಿದೋ ಅಂದ್ರೆ 2021 ಸೆಪ್ಟೆಂಬರ್ ಅಲ್ಲಿ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ಗೆ ಅಪ್ಲೈ ಮಾಡಿದ್ರು. ಅಪ್ಲೈ ಮಾಡಿ ನಮ್ಮ ಸಂಸ್ಥೆಯನ್ನು 29-30 ವಿಸಿಟ್ ಮಾಡಿ 2022 ಪ್ರತಿಯೊಂದನ್ನು ಅಧ್ಯಾಪಕರಿಂದ ಇದ್ದು ನಮ್ಮ ಲ್ಯಾಬು ಹಾಗೂ ನಮ್ಮ ಎಷ್ಟು ಜನ ಮಕ್ಕಳಿದ್ದಾರೆ ಅವರೆಲ್ಲ ಏನು ಮಾಡ್ತಾ ಇದ್ದಾರೆ, ಆ ಒಂದು ಬ್ಯಾಚ್ ಮುಗಿದ್ಮೇಲೆ ಅವರು ಬಂದು ನೋಡಿ ಅಲ್ಲಿಂದ ಬಂದವರು ಈಗ 7ನೇ ತಾರೀಕು ಡಿಸೆಂಬರಲ್ಲಿ ನಮಗೆ ಮೊದಲ ಬಾರಿಗೆ ಪ್ರಪ್ರಥಮವಾಗಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಪ್ರೈವೇಟ್ ಕಾಲೇಜ್ಗೆ ಅಕ್ರಿಡೇಷನ್ ಸಿಕ್ಕಿದೆ, ಅಗ್ರಿಕಲ್ಚರ್ ಕಾಲೇಜ್. ಇದರಿಂದ ನಮ್ಮ ಕ್ವಾಲಿಟಿ ಆಫ್ ಎಜುಕೇಷನ್ ಬಹಳ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಮುಖ್ಯವಾಗಿ ನಮ್ಮ ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ ನಮ್ಮ ಭಾರತದಲ್ಲಿ ಜನಸಂಖ್ಯೆ ಬಹಳಷ್ಟು ಆಗುತ್ತೆ. ಈಗ ನಾವು No. 1 ಆಗ್ತೀವಿ, ಚೈನಾ ಮೀಟ್ಸಿ ಏಪ್ರಿಲ್ 2023 ನಾವು ಮೊದಲ ಬಾರಿ ನಮ್ಮ ದೇಶ ರ್ಯಾಂಕಿಂಗ್ ಅಲ್ಲಿ ಫಸ್ಟ್ ಆಗುತ್ತೆ. ಆದ್ರೆ 70% ಆಹಾರನ 2050 ಜಾಸ್ತಿ ಮಾಡಬೇಕು. ಹೇಗೆ ಮಾಡಬೇಕು? ನಮ್ಮಲ್ಲಿ ಯುವಕರಿಗೆ ಆಧುನಿಕವಾದ ರೀತಿಯಲ್ಲಿ ಕೃಷಿ ಹೇಳ್ಕೊಟ್ರೆ ಅವರು ಪಾಲನೆ ಮಾಡ್ತಾರೆ, ಇಲ್ಲ ಅಂದ್ರೆ ಆದಷ್ಟು ಇನ್ನೂ ಸೋಂಬೇರಿಗಳಾಗ್ತಾರೆ. ನಮ್ಮ ಯುವಕರನ್ನು ಆದಷ್ಟು ಆ ದಿಟ್ಟಿನಲ್ಲಿ ತಗೊಳ್ಳೋಕೋಸ್ಕರ ಈ ಕಾಲೇಜನ್ನು ನಮ್ಮ ಅಧ್ಯಕ್ಷರಾದ ಉಪಾಧ್ಯಕ್ಷರಾದ ಮೇಡಮ್ ಸಂಪೂರ್ಣ ಮೇಡಮ್ ಶುರು ಮಾಡಿದ್ದಾರೆ. ಆದ್ರಿಂದನೇ ನಮ್ಮ ವಿದ್ಯಾರ್ಥಿಗಳಲ್ಲಿ ಸಾಕಷ್ಟು ತರಬೇತಿ ಕೊಡ್ತಾ ಇದೀವಿ. ರೂರಲ್ ಅಗ್ರಿಕಲ್ಚರ್ ವರ್ಕ್ ಎಕ್ಸ್ಪೀರಿಯನ್ಸ್ ಇಂದ ಹಿಡಿದು ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಪ್ರೋಗ್ರಾಮ್ ಇಂದ ಹಿಡಿದು ಒಳ್ಳೊಳ್ಳೆ ನ್ಯಾಷನಲ್ ಕಂಪ್ನಿಗಿಂದ ಅವ್ರಿಗೆ ಟ್ರೈನಿಂಗ್ ಕೊಡಿಸಿ, ಸಪೋಸ್ ಈಗ ನಾಮದಾರಿ ಆಗ್ಬೋದು, ಇಂಡೋ ಅಮೆರಿಕನ್ ಹೈಬ್ರಿಡ್ ಸೀಡ್ಸ್ ಆಗ್ಬೋದು, ಹಾಗೂ ಸೆಂಟರ್ ಆಫ್ ಎಕ್ಸಲೆನ್ಸ್ ಮದ್ದೂರು ಹಾರ್ಟಿಕಲ್ಚರ್ ಇಂದನೂ ನಾವು ಒಳ್ಳೊಳ್ಳೆ ನಮ್ಮ ತರಬೇತಿ ಕೊಡ್ತಾ ಇದೀವಿ ಹುಡುಗರಲ್ಲಿ. ಸೊ ಇದರಿಂದ